ಅದು ದುಡ್ಡಿನ ಆಶಯವಾಗಿ ಅಧಿಕಾರಿಗಳು ಅದಕ್ಕಾಗಿ ನಾವು ಹೇಳ್ತೀವಿ, ಇವತ್ತು ನೆನ್ನೆ ಬಂತಲ್ಲ ಪೇಮೆಂಟ್ ಹೆಚ್ಚು ಮಾಡಿದ್ರಿ ಇವಾಗ ಆಯೋಗದಲ್ಲೇ ಕೇಂದ್ರದಲ್ಲೇ ರಾಜ್ಯದಲ್ಲೇ ಇವ್ರು ಪೇಮೆಂಟ್ ಹೆಚ್ಚು ಮಾಡೋ ಅವಶ್ಯಕತೆ ಇಲ್ಲ, ಪೇಮೆಂಟ್ ಹೆಚ್ಚು ಅಲ್ಲೇ ತಿಳ್ತಾರೆ ಅವರು. ಬಹಳಷ್ಟು ಜನ ಕೆಲವೊಂದು ಹಂಗಂತೇಳಿ ಎಲ್ಲರಿಗೂ ಆರೋಪ ಮಾಡ್ತಾ ಇಲ್ಲ, ಗೆಂಬಳ ಜಾಸ್ತಿ ಇರ್ತದೆ, ಆದ್ರೆ ಹಂಗಂತ ಎಲ್ಲರೂ ಅವರು ಅಂತಲ್ಲ, ಮತ್ ಅದರಲ್ಲಿ ಬಹಳಷ್ಟು ಇಲ್ಲಂತ ಯಾರು ಅವ್ರನ್ನ ಹೇಳಿಕ್ಕೆ ಆಗೋದು. ನಾವು ಚಾಲೆಂಜ್ ಮಾಡಿ ತಕ್ಷಣ ಇನ್ನು ಡಿ ಸಿ ಅವ್ರನ್ನ ಚಾಲೆಂಜ್ ಮಾಡಿ ಕೇಳೋದು ಸ್ಥಿತಿ ಒಳಗಿದ್ವಿ, ಹೇಳಪ್ಪ ನೀವು ಪ್ರಾಮಾಣಿಕವಾಗಿ ಅದಾರು ಇಲ್ಲ ಇಲ್ಲ ಪ್ರೂವ್ ಮಾಡೋದು ಖಂಡಿತ. ಇವಾಗ ಈ ತರಹ ಒಂದು ಮುಕ್ತವಾಗಿ ಆದೇಶವನ್ನ ಕೊಟ್ಬಿಟ್ರೆ ಅಥವಾ ಒಂದು ಪರ್ಮಿಷನ್ ಅನ್ನ ಕೊಟ್ಬಿಟ್ರೆ ಆಯ್ತಪ್ಪ ನೀವು ಭಾಗಿಯಾಗಬಹುದು ಅಂತ, ಅಟ್ ಲೀಸ್ಟ್ ನೀವ್ ಹೇಳಿದಾಗೆ ಅಲ್ಲಿ ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಯಾವ್ದು ರೀತಿ ಆಗಿರ್ಬೋದು, ಕೇವಲ ದುಡ್ಡು ತಗೊಂಡ್ರೆ ಮಾತ್ರ ಭ್ರಷ್ಟಾಚಾರ ಅಂತ ಅಲ್ಲ, ನೀವ್ ಹೇಳಿದಂಗೆ ಸುಳ್ಳು ಸರ್ಟಿಫಿಕೇಟ್ಸ್ ಕೊಟ್ರೆ ಕೇಸ್ ಅನ್ನ ಫುಲ್ ತಿರುವು ಮುರು ಮಾಡಿ ಹಾಕ್ಬಿಟ್ರೆ ಅದು ಕೂಡ ಒಂದು ಭ್ರಷ್ಟಾಚಾರದ ಲಿಸ್ಟ್ ಅಲ್ಲೇ ಬರುತ್ತೆ. ಸೊ ಈ ತರಹದನ್ನ ತಡೆಯೋದಕ್ಕೆ ಒಂದು ಲಿಮಿಟ್ಸ್ ಅಂತ ಹಾಕ್ಬಹುದಿತ್ತಲ್ವಾ ಮೋದಿ ಅವರು? ಒಂದ್ ರೀತಿ ನಾಯಿ ಬೆಕ್ಕುಗಳನ್ನ ಒಂದೇ ಪಿಂಜರದಲ್ಲಿ ಕುಲ ಬಿಟ್ಬಿಟ್ಟಂಗ ಆಗಿದೆ, ಹೋಗಿ ನೀವ್ ಏನ್ ಬೇಕಾದ್ರೂ ಮಾಡ್ಕೊಡಿ, ಹೆಂಗಾರ ಕಿತ್ತಾಡ್ಕೊಳ್ಳಿ ಅನ್ನೋ ತರ, ಇದು ಯಾವ ರೀತಿ ಪರಿಣಾಮ ಬೀರುತ್ತೆ? ಇಲ್ಲಿ ಲಿಮಿಟ್ಸ್ ಹಾಕ್ಬೇಕಾ ಬೇಡವಾ, ಅಥವಾ ಈ ಒಂದು ಪರ್ಮಿಷನ್ ಕೊಟ್ಟಿದ್ದು ಸರಿನಾ ತಪ್ಪಾ ಸರ್? ಬೇಸಿಕ್ ಇದು ತಪ್ಪನ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಈಗ ಅಲ್ಲಿ ಕೊಟ್ಟ ಅಲ್ಲಿ ಕೊಟ್ಟಿದ್ದಾರೆ, ಅದ್ರ ಸಹಿತ ಎಲ್ಲರೂ ಜನ ಇಂಡಿಯಾ ಜನ ಎಲ್ಲ ಅನುಭವಿಸ್ಬೇಕು. ಜೊತೆಗೆ ಆರ್ ಎಸ್ ಎಸ್ ಅವರು ಸಹಿತ ಅವರು ಇದನ್ನ ಅವರು ನಂಬುವುದಿಲ್ಲ ಈ ವಿಷಯದಲ್ಲಿ ಮೋದಿ ಅವ್ರನ್ನ, ಯಾಕಂದ್ರೆ ಮೋದಿ ಅವರು ಈಗ ಏನ್ ಮಾಡಿದ್ದಾರೆ, ಅವ್ರು 10 ವರ್ಷಗಳಲ್ಲಿ ಅವ್ರು ಬಂದಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ ಈಗ ಅನಿವಾರ್ಯ ರೀತಿ ಪಲಾಯುವಿಕೆ ಅನ್ನೋ ಕಾರಣಕ್ಕಾಗಿ. ಅದಕ್ಕೆ ಅದು ಏನೂ ಇರಲಿ, ಅವ್ರದ್ದು ರಾಜಕೀಯ ವಿಚಾರ ಸೋಲು ಗೆಲುವು ಪ್ರಶ್ನೆ ಏನಿದೆ, ಒಂದ್ ಮಾತು ಹೇಳ್ಬೋದು ಇಷ್ಟ ಆ ದಿಶೆಯಲ್ಲೇ, ಈ ನಿರ್ಧಾರ ತಪ್ಪದ, ಇದು ಯಾರೇ ಮಾಡಿದ್ರು ತಪ್ಪನ. ಅದಕ್ಕೆ ಈ ನಿರ್ಧಾರ ವಾಪಸ್ ತೆಗೆದುಕೊಂಡು ಬಹಳ ಒಳ್ಳೆಯದು ಅಂತ ಅನಿಸ್ತದೆ. ಈ ದೇಶದ ಭವಿಷ್ಯದ ದೃಷ್ಟಿ ಇಟ್ಟುಕೊಂಡ, ಕೇವಲ ಸಂಕುಚಿತ ದೃಷ್ಟಿ ಇಟ್ಟುಕೊಂಡು ನಾವು ಮಾಡಿದ್ರೆ ಇನ್ ಫ್ಯೂಚರ್ದಾಗ ಬಹಳಷ್ಟ ಚೇಂಜ್ ಮಾಡಲ್ಲ. ಯಾಕಂದ್ರೆ ಇಲ್ಲಿವರೆಗೆ ಅವ್ರು ಯಾವುದೇ ಡಿಸಿಷನ್ ತಗೊಂಡಿದ್ದು ಅಷ್ಟು ಸುಲಭವಾಗಿ ತಕ್ಕೊಂಡು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಳ್ಬಹುದಲ್ವಾ, ಒಂದು ಲಿಮಿಟ್ಸ್ ಅಂತ ಹಾಕ್ಬಹುದು, ಅಥವಾ ಇಷ್ಟಿಷ್ಟು ಮಾತ್ರ ನೀವು ಈ ತರಹದ ಕಾರ್ಯಕ್ರಮಗಳಲ್ಲಿ ಅಥವಾ ಈ ತರಹದ ವಿಷಯಗಳಲ್ಲಿ ಮಾತ್ರ ಹಸ್ತಕ್ಷೇಪ ಮಾಡಬಹುದು ಅಂತ ಹೇಳಿ. ಅದು ನೋಡ್ರಿ, ಅದು ಯಾವ ರೀತಿ ಡಿಸ್ಕಷನ್ ಮಾಡಿದ್ರು ಏನೋ ಗೊತ್ತಿಲ್ಲ, ಅದು ಪೂರ್ಣವಾಗಿ ನಾವು ಅದನ್ನ ಸುದ್ದಿ ಬಂದದ್ದು ಅಷ್ಟೇ, ಒಳಹೊಕ್ಕಂತ ನಾವು ನೋಡಿಲ್ಲ. ಮೋಸ್ಟ್ಲಿ ಯಾವ ರಿಸ್ಟ್ರಿಕ್ಷನ್ ಇಲ್ಲ ಸರ್, ಹೇಳಿಬಿಡ್ತಾರೆ ಇಲ್ಲಪ್ಪ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಯಾವ್ರು ಪಾಪ ಆರ್ ಎಸ್ ಎಸ್ ಅವರು ಸ್ವಲ್ಪ ಏನು ಪಥ ಸಂಚಲನ ಮಾಡ್ತಾರೆ, ಮತ್ತೆ ಮಾಡ್ತಾರೆ, ದೇಶಭಕ್ತಿ ಗೀತೆಗಳನ್ನ ಹಾಡ್ತಾರೆ ಅಂತಲ್ಲಿ ಹೋಗೋ ತಿಳಿದ್ರೆ ನಾವು ಅಂತ ಹೇಳಿಬಿಡ್ತಾರ, ಅದನ್ನ ನೀವು ಹಿಂಗೆ ಇರಿ ಇಷ್ಟೇ ಇರಂತ ಹೇಳಿ, ಅದಕ್ಕೆ ನೀವು ಇದನ್ನ ಲಿಮಿಟ್ ಸಾಕಾಗ ಸಾಕು, ಉತ್ತರಗಳು ಬರ್ತಾ ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವರು, ನೀವು ಅವ್ರ ಬಾಯಿಗೆ ತರ್ತಾಕ ಸಾಧ್ಯನೇ ಇಲ್ಲ, ಆ ಪ್ರಮಾಣದಲ್ಲಿ ಅವ್ರು ಇಂಟೆಲಿಜೆಂಟ್ ಇದ್ದಾರೆ. ಅದಕ್ಕಾಗಿ ಆ ನಿರ್ಧಾರದಿಂದಾಗಿ ಒಂದು ಸ್ವಲ್ಪ ಏನಪ್ಪ ಭವಿಷ್ಯದಲ್ಲೇ ಒಂದಿಷ್ಟು ತೊಂದರೆಗಳು ಅನುಭವಿಸೋ ಸಾಧ್ಯ ಇದಾವೆ. ಅದೇನೋ ಆಗಲಿ ನೋಡು, ಜನ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ, ಎಷ್ಟು ಮಟ್ಟ ಉಪಯೋಗ ಮಾಡ್ಕೋತಾರೆ ಗೊತ್ತಿಲ್ಲ, ಮತ್ತು ಅಧಿಕಾರಿಗಳು ಎಲ್ಲರೂ ಮೂರ್ಖರು ಇರುವುದಿಲ್ಲ, ಅವ್ರು ಬುದ್ಧಿವಂತ ಇರ್ತಾರೆ, ಮೋಸ್ಟ್ ಆಫ್ ಆಲ್ ಒಳ್ಳೆ ನಿರ್ಧಾರ ಅವರು ಸ್ವೀಕಾರ ಮಾಡ್ತಾರೆ ನಾವು ತಿಳ್ಕೊಳ್ಳು. ಯಾಕಂದ್ರೆ ಭರವಸೆ ಇಡಬೇಕು, ನಮ್ಮ ಬೇರೆ ಆಗಿಲ್ಲ, ಏ ನಾವೆಲ್ಲರೂ ನಮ್ಮದು ಅವಲಂಬಿಕೆ ಮಾಡ್ತಾ ಹೋದ್ರೆ ಭಾಳ ಕಷ್ಟ, ಅದು ಎಲ್ಲರೂ ಸಮಸ್ಯೆ ತಿನ್ನಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಳ್ಳೆಯವರು ಇದ್ದಾರೆ, ಒಳ್ಳೆಯವ್ರನ್ನು ಒಳ್ಳೆ ನಿರ್ಧಾರ ತೆಗೆದುಕೋಬಹುದು, ಅಲ್ಲಿ ಹೋದ್ರೆ ಸಹಿತ ತಮ್ಮ ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಬರ್ಬೋದು. ಏನಪ್ಪ ಅಲ್ಲಿ ಹೋದವರೆಲ್ಲರೂ ಭ್ರಷ್ಟ ಆಗ್ತಾರೆ, ಭ್ರಷ್ಟು ಜಿಡ್ಕೊತ ಮತ್ತೆ ನಾವು ಭ್ರಷ್ಟ ಆಗ್ತೀನಿ ಅನ್ನೋದು ತಪ್ಪಾಗ್ತದೆ, ಯಾವ ನಾವು ಸ್ವತಃ ಮಾಡಿದಾಗ ಬರುವಂಥದ್ದು. ಬಟ್ ಅದು ಪ್ರಭಾವ ಮಾತ್ರ ಏನು ಮಾಡಿದ್ರೆ ಏನು ತಪ್ಪು ಐತಿ ಅನ್ನೋ ಪ್ರಶ್ನೆ ಹುಟ್ಟಿಸಪ್ಪ ಅಂತಂದ್ರೆ ತಪ್ಪು ಮಾಡೋಕ್ಕಾಗ್ತದೆ, ಎಲ್ಲರೂ ತಿಂತಿರ್ತಾರೆ ನಾವೊಂದಿಷ್ಟು ತಿಂದ್ರೆ ಏನು ತಪ್ಪು ಐತಿ, ಈ ವಿಚಾರ ಬಂತಂದ್ರೆ ಹಿಂಗಂದ್ರೆ ಈ ದೇಶಯುತ ಭ್ರಷ್ಟಾಚಾರ ಬಂದ್ ಬಿಟ್ಟದ. ಏ ಅವ್ನು ತಿಂತಾನಲ್ರಿ ನಮ್ಗೆ ಹೇಳ್ತೀರಿ ಅವ್ನು ತಪ್ಪು ಮಾಡ್ತಾರೆ, ಈಗ ನೋಡ್ರಿ ಬಿಜೆಪಿಗೆ ಉತ್ತರ ಏನಿರ್ತದಲ್ಲ ತಪ್ಪು ಮಾಡಿದಾಗ, ಅಲ್ಲ ನೀವು ಹಿಂಗೆ ಮಾಡಿದ್ರಲ್ಲಿ ಇವತ್ತು ನೋಡ್ರಿ ಪ್ರಧಾನ ನಮ್ಮ ಇವತ್ತು ಮಿನಿಸ್ಟರ್ ಎಜುಕೇಶನ್ ಮಿನಿಸ್ಟರ್ ಇವತ್ತು ಇವ್ರು ಲೀಕ್ ಆಗಿದಾವ, ಪೇಪರ್ ಲೀಕ್ ಆಗಿದಾವ, ಭ್ರಷ್ಟಾಚಾರ